ವೀಕ್ಷಕರೇ ನಮಸ್ಕಾರ. ಲೋಕಸಭಾ ಚುನಾವಣೆ ಇದೀಗ ದೇಶದಲ್ಲಿ ನಡೀತಾ ಇದೆ. ಮೊದಲ ಎರಡು ಹಂತದ ಮತದಾನಗಳು ಈಗ ಆಲ್ರೆಡಿ ಮುಗ್ದಿದ್ದಾವೆ. ಪ್ರಧಾನಿ ಮೋದಿ ಅವರು ದೇಶಾದ್ಯಂತ ಬಿಜೆಪಿ ಪರ ಪ್ರಚಾರ ನಡೆಸ್ತಾ ಇದ್ದಾರೆ. ಅವರು ಭಾರತದ ಅಲ್ಪಸಂಖ್ಯಾತರ ವಿರುದ್ಧ ಕಟು ಭಾಷೆ ಬಳಸಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇದು ಅಕ್ಷರಶಃ ಆಶ್ಚರ್ಯಕರವಾಗಿದೆ. 10 ವರ್ಷಗಳ ಕಾಲ ಅಧಿಕಾರ ನಡೆಸಿರೋ ಓರ್ವ ಪ್ರಧಾನಿ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ವಿವರಿಸೋ ಬದಲು ತನ್ನ ಸಾಧನೆಗಳನ್ನ ಚುನಾವಣಾ ಪ್ರಚಾರದ ಪ್ರಮುಖ ವಿಷಯವಾಗಿ ಬಳಸ್ಕೊಳ್ಳೋ ಬದಲು ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಬಹುಸಂಖ್ಯಾತ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷವನ್ನ ಪ್ರಚೋದನೆ ಮಾಡಿ ಮತ ಗಿಟ್ಟಿಸ್ಕೊಳ್ಳೋ ತಂತ್ರ ಹೆಣಿತಾ ಇದ್ದಾರೆ. ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರು ಇಷ್ಟು ಬೇಗ ಮುಸಲ್ಮಾನರನ್ನ ದೂಷಣೆ ಮಾಡ್ತಾ ಇರೋದು ಯಾಕೆ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ವ್ಯಕ್ತ ಆಗ್ತಾ ಇದೆ. 2019 ಚುನಾವಣಾ ಪ್ರಚಾರದಲ್ಲಿ ಮೋದಿಯವರ ಬಿಜೆಪಿ ನಿರ್ಲಜ್ಜವಾಗಿ ಮುಸ್ಲಿಮರ ವಿರುದ್ಧದ ಹೇಳಿಕೆಗಳನ್ನ ನೀಡ್ತಾ ಇದ್ರು. ಆದರೆ ಮೋದಿಯವರು ಕೊನೆಯ ಎರಡು ಹಂತಗಳ ಮತದಾನ ಬಾಕಿ ಇದ್ದಾಗ ಮುಸ್ಲಿಮರ ವಿರುದ್ಧ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಆಗ ಮೋದಿ ಅಲೆ ಮತ್ತು ಪುಲ್ವಾಮಾ ಘಟನೆಯಿಂದಾಗಿ ಬಿಜೆಪಿ 303 ಸ್ಥಾನಗಳನ್ನು ಗಳಿಸೋಕೆ ಸಾಧ್ಯ ಆಯಿತು. ಆದರೆ ಈ ಬಾರಿ ಪ್ರಧಾನಿ ಮೋದಿ ಆರಂಭದಲ್ಲಿನೇ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಈಗಾಗಲೇ ಅಪಖ್ಯಾತಿ ಪಡೆದಿರೋ ಚುನಾವಣಾ ಆಯೋಗ ಮೋದಿ ಭಾಷಣದ ಬಗ್ಗೆ ತುಟಿನೇ ಬಿಚ್ಚುತ್ತಾ ಇಲ್ಲ, ಯಾವುದೇ ಕ್ರಮಕ್ಕೂ ಮುಂದಾಗ್ತಾ ಇಲ್ಲ. ಸುದೀರ್ಘ ಚುನಾವಣಾ ಪ್ರಯಾಸದಲ್ಲಿ ಇನ್ನೂ 5 ಹಂತಗಳ ಮತದಾನ ಬಾಕಿ ಇದೆ. ಕಳೆದ 2 ಹಂತಗಳ ಮತದಾನದಲ್ಲಿ ಬಿಜೆಪಿ ನಿರಸವಾಗಿದೆ. ಈಗಾಗಲೇ ಮತದಾನ ನಡೆದಿರೋ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿದೆ ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಾ ಇದ್ದಾವೆ. ಆರಂಭದಲ್ಲಿ 400 ಪಾರ್ ಅಂತ 400 ಸ್ಥಾನ ಗೆಲ್ತೇವೆ ಅಂತ ಹೇಳ್ತಾ ಇದ್ದ ಮೋದಿಯವರು ಏಕಾಏಕಿ 400 ಅಂಕಿಯ ಮಾತುಗಳು ಆಡೋದನ್ನೇ ನಿಲ್ಲಿಸಿದ್ದಾರೆ. ಮತದಾನ ನಡೆಯುತ್ತಿರೋ ವೇಳೆ ಈ ಅಸಾಧಾರಣ ಗುರಿಯನ್ನ ಪ್ರಬಲವಾಗಿ ಪ್ರಚಾರಗಳಲ್ಲಿ ಪ್ರತಿಪಾದಿಸಬೇಕು. ಆಡಳಿತ ಮತ್ತು ಅಭಿವೃದ್ಧಿಯ ಮೇಲೆ ಮೋದಿ ಅಲೆ ಬಿಜೆಪಿಯನ್ನ ಆ ಅಂಕಿಗೆ ಕೊಂಡೊಯ್ಯಬೇಕು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ, ಮೋದಿ ಅಲೆ ಕೆಲಸ ಮಾಡ್ತಾ ಇಲ್ಲ. ಇಂತಹ ಹೊತ್ತಿನಲ್ಲಿ ಬಿಜೆಪಿ ಮತ್ತಷ್ಟು ತೀವ್ರವಾಗಿ ಪ್ರಚಾರ ನಡೆಸೋದಕ್ಕೆ ಮುಂದಾಗಿದೆ. ಬಿಜೆಪಿಯ ಪ್ರಚಾರದ ದಾಳಿಗೆ ಮುಸ್ಲಿಮರೇ ಮುಖ್ಯ ಗುರಿ ಆಗ್ತಾ ಇದ್ದಾರೆ. ಬಿಜೆಪಿಯ ಸ್ಟಾರ್ ಪ್ರಚಾರಕರಾದ ಮೋದಿ ಅಲ್ಪಸಂಖ್ಯಾತರ ವಿರುದ್ಧದ ದ್ವೇಷ ಭಾಷಣವನ್ನ ಆಶ್ರಯ ಮಾಡಿದ್ದಾರೆ. ಸಂಪತ್ತಿ ಕಟ್ಟಿ ಕರ್ಗೆ ಕಿಸ್ಕೋ ಬಾಟೆಂಗೆ, ಜಿನ್ಕೆ ಜಾದಾ ಬಚ್ಚೆ ಹೇ ಉನ್ಕೋ ಬಾಟೆಂಗೆ, ಘುಸ್ಪೇಠೋ ಕೋ ಬಾಟೆಂಗೆ, ಕ್ಯಾ ಆಪ್ಕಿ ಮೆಹನತ್ ಕಿ ಕಮಾಯಿ ಕಾ ಪೈಸಾ ಘುಸ್ಪೇಠೋ ಕೋ ದಿಯಾ ಜಾಯೇಗಾ. ಇತ್ತೀಚೆಗೆ ಪ್ರಕಟ ಆದ CSDS ಲೋಕನೀತಿ ಸಮೀಕ್ಷೆ ಬಿಜೆಪಿಯು ಚುನಾವಣಾ ಪ್ರಚಾರದ ವೇದಿಕೆಯಾಗಿ ಮೋದಿ ವರ್ಚಸ್ಸಿಗೆ ಒತ್ತು ನೀಡ್ತಾ ಇದೆ. ಯೂಟ್ಯೂಬ್ನಲ್ಲಿ 150 ಹಾಡುಗಳು ಮತ್ತು 11 ದಿನಪತ್ರಿಕೆಗಳ ಮೂಲಕ ಮೋದಿ ಬಗ್ಗೆ ಹೆಚ್ಚು ಪ್ರಚಾರ ಮಾಡಲಾಗ್ತಾ ಇದೆ. ಆದರೂ 2014 ಮತ್ತು 2019 ಮತದಾರರು ಮೋದಿ ಮ್ಯಾಜಿಕ್ಗೆ ತಲೆ ದೂಗ್ತಾ ಇಲ್ಲ. ಮೋದಿ ಅಲೆ ಜೀವನೋಪಾಯದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅಥವಾ ಹಿನ್ನೆಲೆಗೆ ಸರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಬಾರಿ ನಾಯಕತ್ವದ ನಿರೀಕ್ಷೆಯಷ್ಟು ಸ್ಥಾನಗಳನ್ನು ಬಿಜೆಪಿ ಗಳಿಸೋದಿಲ್ಲ ಅಂತ ಸಮೀಕ್ಷೆಯ ಭಾಗವಾಗಿದ್ದ ಯೋಗೇಂದ್ರ ಯಾದವ್ ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಮೊರಾದಾಬಾದ್ ಕ್ಷೇತ್ರದಲ್ಲಿ ಮತಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಹಿಂದೂ ಮತದಾರರ ಬಾಗಿಲು ಬಡಿತಾ ಇದ್ದಾರೆ. ಆದರೂ ಹೆಚ್ಚಿನ ಮತದಾರರನ್ನು ಬಿಜೆಪಿಗೆ ಮತ ಚಲಾಯಿಸುವಂತೆ ಮನವೊಲಿಸೋದು ಸಾಧ್ಯ ಆಗ್ತಾ ಇಲ್ಲ. ಮೋದಿ ಅಲೆ ಇಲ್ಲ, ಮತದಾರರು ನಿರಾಸದಾಯಕವಾಗಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ. ಅಂದಹಾಗೆ ಬಿಜೆಪಿ ಮತ್ತು ಮೋದಿ ಅಲೆಯಲ್ಲಿ ತೇಲ್ತಾ ಇರೋರಲ್ಲಿ ಹೆಚ್ಚಿನವರು ಯುವಜನರು. ಅದರಲ್ಲೂ ಮೊದಲ ಬಾರಿಗೆ ಮತ ಹಾಕುವಲ್ಲಿ ಹೆಚ್ಚಿನವರು ಮೋದಿಯನ್ನ ಕೊಂಡಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ 1.8 ಕೋಟಿ ಯುವಜನರು ಮೊದಲ ಬಾರಿಗೆ ಮತ ಹಾಕ್ತಾ ಇದ್ದಾರೆ. ಇವರಲ್ಲಿ ಹೆಚ್ಚಿನವರು ನಿರುದ್ಯೋಗಿಗಳು ಕೂಡ ಆಗಿದ್ದಾರೆ. ಅವರ ಮತಗಳ ಮೇಲೆ ನಿರುದ್ಯೋಗದ ಪ್ರಭಾವನೂ ಇದೆ. ದೇಶದಲ್ಲಿರೋ ಒಟ್ಟು ನಿರುದ್ಯೋಗಿಗಳಲ್ಲಿ ಬರೋಬ್ಬರಿ 83% ನಿರುದ್ಯೋಗಿಗಳು ಯುವಜನರೇ ಆಗಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾ ಅರ್ಹತೆಗೆ ತಕ್ಕ ಉದ್ಯೋಗ ಸಿಗದೆ ಅನೌಪಚಾರಿಕ ವಲಯದಲ್ಲಿ ದುಡಿಯುತ್ತಿರುವವರ ಸಂಖ್ಯೆ ಪ್ರಚಾರವೂ ಹೆಚ್ಚಿದೆ. ಈ ಯುವಜನರಿಗೆ ನಿರುದ್ಯೋಗ ಮೂಲ ಸಮಸ್ಯೆ ಆಗಿದೆ. ಚುನಾವಣೆಯಲ್ಲಿ ತಾವು ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಮೇಲೆ ನಿರುದ್ಯೋಗದ ಪ್ರಭಾವವಿದೆ. ಆದರೂ ಆಡಳಿತಾರೂಢ ಬಿಜೆಪಿ, ನಿಮಗೆ 18 ವರ್ಷ ವಯಸ್ಸಾಗಿದ್ರೆ ಇನ್ನು ಯಾಕೆ ಕಾಯ್ತಾ ಇದ್ದೀರಿ, ಮತದಾನಕ್ಕೆ ಬನ್ನಿ ಎಂಬ ಔಪಚಾರಿಕ ಘೋಷಣೆಯ ಹೊರತಾಗಿ ಹೆಚ್ಚಿನದೇನು ಹೇಳಿಲ್ಲ. ಯಾವುದೇ ನೀತಿ ಯೋಜನೆಗಳ ಭರವಸೆನೂ ನೀಡಿಲ್ಲ. ಅದಷ್ಟೇ ಅಲ್ಲ, 2014 ಘೋಷಿಸಿದ್ದ ವರ್ಷಕ್ಕೆ 2 ಕೋಟಿ ಉದ್ಯೋಗದ ಭರವಸೆಯನ್ನು ಕೂಡ
ಪೂರೈಸಿಲ್ಲ. ಇನ್ನು ರೈತ ಸಮುದಾಯ ಸರ್ಕಾರದ ಮೇಲೆ ಸಂಪೂರ್ಣ ಸಿಟ್ಟಾಗಿದೆ. ಗೊಬ್ಬರ, ಬಿತ್ತನೆ ಬೀಜಗಳ ಮೇಲಿನ ಸಬ್ಸಿಡಿಗಳನ್ನು ಕಸಿದುಕೊಂಡಿದ್ದು ಮಾತ್ರ ಅಲ್ಲದೆ ಕೃಷಿ ಕಾಯ್ದೆಗಳ ಮೂಲಕ ರೈತ ಬದುಕನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿತ್ತು ಎಂಬುದು ರೈತರಲ್ಲಿ ಸಿಟ್ಟು ತರಿಸಿದೆ. ಮುಸ್ಲಿಮರನ್ನ ಹೊರಗೆ ಇಟ್ಟು ರೂಪಿಸಲಾದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧವೂ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಬಿಜೆಪಿ ಅಧಿಕಾರದಲ್ಲಿರುವ ಅಸ್ಸಾಂನಲ್ಲಿ ಜನರು ಕಾಯ್ದೆಯ ವಿರುದ್ಧ ತೀವ್ರ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯೂ ನಡೆಸ್ತಾ ಇದ್ದಾರೆ. ಮಹಿಳೆಯರ ರಕ್ಷಣೆಯಲ್ಲೂ ಕೂಡ ಮೋದಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಮಣಿಪುರ ಹಿಂಸಾಚಾರ, ಕುಸ್ತಿಪಟುಗಳ ಮೇಲಿನ ಲೈಂಗಿಕ ದೌರ್ಜನ್ಯ, ಉತ್ತರ ಪ್ರದೇಶದ ಉನ್ನಾವೋ ಮತ್ತು ಹತ್ರಾಸ್ ಅತ್ಯಾಚಾರ ಪ್ರಕರಣ, ಕುತುವಾದ ಆಸಿಫಾ ಬಾನು ಅತ್ಯಾಚಾರ ಕೊಲೆ ಪ್ರಕರಣ, ಗುಜರಾತ್ನ ಬಿಲ್ಕಿಸ್ ಬಾನು ಪ್ರಕರಣಗಳಲ್ಲಿ ಮೋದಿ ಅವರ ಬಿಜೆಪಿ ಬಹಿರಂಗವಾಗಿಯೇ ಆರೋಪಿ ಅಪರಾಧಿಗಳ ಪರವಾದ ನಿಲುವು ಹೊಂದಿತ್ತು. ಇದೆಲ್ಲವೂ ಮಹಿಳೆಯರ ರಕ್ಷಣೆಯಲ್ಲಿ ಮೋದಿ ಸರ್ಕಾರದ ಧೋರಣೆ ಎಂಬುದನ್ನು ಸೂಚಿಸುತ್ತೆ. ಇದು ಮಹಿಳಾ ಮತದಾರರಲ್ಲಿ ಆಕ್ರೋಶ ತರಿಸಿದೆ. ದಲಿತರು ಕೂಡ ಬಿಜೆಪಿಯ ಮನುವಾದಿ ಸಿದ್ಧಾಂತವನ್ನು ಅರ್ಥೈಸಿಕೊಂಡಿದ್ದಾರೆ. ಬಿಜೆಪಿಯ ಆಡಳಿತದಲ್ಲಿ ತಮ್ಮ ಸಮುದಾಯದ ಅಭಿವೃದ್ಧಿ ಆಗೋದಿಲ್ಲ, ರಕ್ಷಣೆಯೂ ಸಿಗೋದಿಲ್ಲ ಎಂಬುದನ್ನು ಅರ್ಥಕೊಂಡಿದ್ದಾರೆ. ಬಿಜೆಪಿ ವಿರುದ್ಧ ಸಿಡಿದು ನಿಂತಿದ್ದಾರೆ. ತೆರಿಗೆ ಹಂಚಿಕೆ, ಅನುದಾನ ಹಂಚಿಕೆ, ಯೋಜನೆಗಳ ಅನುಷ್ಠಾನದಲ್ಲಿ ದಕ್ಷಿಣದ ರಾಜ್ಯಗಳ ಮೇಲೆ ಮೋದಿ ಸರ್ಕಾರ ಮಲತಾಯಿ ಧೋರಣೆ ಹೊಂದಿದೆ, ಅನ್ಯಾಯ ಮಾಡಿದೆ ಅನ್ನೋದು ದಕ್ಷಿಣದ ರಾಜ್ಯಗಳಲ್ಲಿ ಅಸಮಾಧಾನ ಇದೆ. ಮೋದಿ ಸರ್ಕಾರ ಸಿಬಿಐ, ಇಡಿ, ಐಟಿ ಇಲಾಖೆಗಳನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ನಿರಂತರ ದಾಳಿ ಮಾಡಿದೆ. ಅಲ್ಲದೆ ಇಬ್ಬರು ಮುಖ್ಯಮಂತ್ರಿಗಳನ್ನು ಜೈಲಿನಲ್ಲಿಟ್ಟಿದೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಬಂಧನ ತಮ್ಮ ಗೆಲುವಿಗೆ ಅನುಕೂಲ ಆಗುತ್ತೆ ಅಂತ ಬಿಜೆಪಿ ಭಾವಿಸಿತ್ತು, ಆದರೆ ಅದು ಈಗ ಉಲ್ಟಾ ಹೊಡೆದಿದೆ. ಇನ್ನು ರಾಮ ಮಂದಿರದ ಪ್ರತಿಷ್ಠಾಪನೆ ಕೂಡ ಬಿಜೆಪಿ ಪರವಾಗಿ ದೇಶದಲ್ಲಿ ಅಲೆಯನ್ನು ಸೃಷ್ಟಿ ಮಾಡಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ ಜನರನ್ನ ಕಾಡ್ತಾ ಇದೆ. ಇದೆಲ್ಲವೂ ಮೋದಿ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ ಮೋದಿ ಅಲೆ ಇಲ್ಲವೇ ಇಲ್ಲ ಅನ್ನುವಂತಾಗಿದೆ. ಹೀಗಾಗಿನೇ ಮತ್ತೆ ಅಧಿಕಾರ ಹಿಡಿಯಬೇಕೆಂದು ಹಪಾಹಪಿಸ್ತಾ ಇರೋ ಮೋದಿ ಅವರು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಕೋಮು ದ್ವೇಷವನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಆದರೆ ಕೋಮು ದ್ವೇಷ ಜನರ ಹಸಿವನ್ನು ನೀಗಿಸೋದಿಲ್ಲ, ಉದ್ಯೋಗವನ್ನು ನೀಡೋದಿಲ್ಲ, ರಕ್ಷಣೆ ಒದಗಿಸೋದಿಲ್ಲ. ಇದೆಲ್ಲದರ ಬಗ್ಗೆ ದೇಶದ ಜನರು ಅರ್ತಿದ್ದಾರೆ. ಇದು ಮೋದಿ ಮತ್ತು ಬಿಜೆಪಿಯಲ್ಲಿ ಮತ್ತಷ್ಟು ಸೋಲಿನ ಆತಂಕ ಹೆಚ್ಚಿಸಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.